welcome to English class. Good afternoon, everyone. Yesterday, in previous class, I will half lesson. I finished that. Today, I will continue the lesson. The bald witch. The bald witch. Andre bolu talaya mantrika matagati anta heli. At the foot of the village, a high mountain, there was a beautiful village. The people of the village were simple and kind-hearted. They were never quarreled with one other. They lived in harmony and helped one another. They passed their days happily. ಒಂದು ಹಳ್ಳಿ ಇತ್ತು, ಅದು ಪರ್ವತದ ಕೆಳಗಡೆ ಆ ಹಳ್ಳಿ ಇತ್ತು. ಆ ಹಳ್ಳಿ ತುಂಬ ಸುಂದರವಾದಂಥ ಹಳ್ಳಿ ಆಗಿತ್ತು. ದ ಪೀಪಲ್ ಆಫ್ ದ ವಿಲೇಜ್ ಸಿಂಪಲ್ ಆ್ಯಂಡ್ ಕೈಂಡ್ ಹಾರ್ಟೆಡ್. ಅಲ್ಲಿರುವಂತಹ ಜನರು ತುಂಬ ಸರಳವಾದ ಜೀವನವನ್ನು ನಡೆಸ್ತಾ ಇದ್ರು, ಮತ್ತು ಕೈಂಡ್ ಹಾರ್ಟೆಡ್ ಪೀಪಲ್ ಅಂದರೆ ತುಂಬ ಒಬ್ಬರು ನೋಡಿದ್ರೆ ಇನ್ನೊಬ್ರಿಗೆ ಕರುಣೆ ತೋರಿಸ್ತಾ ಇದ್ರು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಇದ್ರು. ದೆನ್ ನೆವರ್ ಕ್ವಾರಲ್ಡ್ ವಿತ್ ಆ ಒನ್ ಅದರ್, ಒಬ್ಬರು ಇನ್ನೊಬ್ಬರ ಜೊತೆ ಜಗಳನೇ ಆಡ್ತಾ ಇರಲಿಲ್ಲ. ಕ್ವಾರಲ್ಡ್ ಅಂತಂದರೆ ಜಗಳಾಡೋದು. ದೆನ್ ನೆವರ್ ಕ್ವಾರಲ್ಡ್ ವಿತ್ ಒನ್ ಅನದರ್, ಒಬ್ಬರ ಜೊತೆ ಇನ್ನೊಬ್ಬರು ಜಗಳ ಆಡ್ತಾನೆ ಇರಲಿಲ್ಲ. ದೆ ಲಿವ್ಡ್ ಇನ್ ಹಾರ್ಮನಿ ಆ್ಯಂಡ್ ಹೆಲ್ಪ್ಡ್ ಒನ್ ಅನದರ್, ಒಬ್ಬರಿಗೆ ಒಬ್ಬರು ಕಷ್ಟ ಬಂತಂದರೆ ಇನ್ನೊಬ್ಬರು ಅವ್ರಿಗೆ ಸಹಾಯ ಮಾಡ್ತಾಯಿದ್ರು. ದೆ ಪಾಸ್ಡ್ ದ ಡೇಸ್ ಹ್ಯಾಪಿಲಿ, ಅವರು ಅವರ ದಿನಗಳನ್ನು ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ರು. ಒನ್ ಡೇ ಎ ವಿಕ್ಕಡ್ ವಿಚ್ ವಾಸ್ ಫ್ಲೈಯಿಂಗ್ ಹೈ ಅಪ್ ಇನ್ ದ ಸ್ಕೈ, ಒಂದಾನೊಂದು ದಿನ ಒಬ್ಬ ವಿಕ್ಕಡ್ ವಿಚ್ ವಾಸ್ ಫ್ಲೈಯಿಂಗ್ ಹೈ ಅಪ್ ಇನ್ ದ ಸ್ಕೈ, ಆಕಾಶದಿಂದ ಒಬ್ಬ ಕೆಟ್ಟದಾದಂತಹ ಮಾಟಗಾತಿ ಅವಳು ಆಕಾಶದಿಂದ ಕೆಳಗೆ ಇಳಿತಾಳೆ. ಒಂದು ದಿನ ಶಿ ಲುಕ್ಡ್ ಡೌನ್ ಆ್ಯಂಡ್ ಸಾ ದ ಬ್ಯೂಟಿಫುಲ್ ವಿಲೇಜ್, ಅವಳು ಕೆಳಗಡೆ ಇಳಿದು ಅವಳು ಆ ಸುಂದರವಾದಂತಹ ಹಳ್ಳಿಯನ್ನು ನೋಡ್ತಾಳೆ. ಹರ್ ವಿಕ್ಕಡ್ ಹಾರ್ಟ್ ಮೇಡ್ ಹರ್ ಹೇಟ್ ದ ವಿಲೇಜ್ ಬಿಕಾಸ್ ಇಟ್ ವಾಸ್ ಸೋ ಲವ್ಲಿ, ಆ ವಿಲೇಜ್ ತುಂಬ ಸುಂದರವಾಗಿತ್ತು. ಅವಳ ಒಂದು ಕ್ರೂರವಾದ ಮನಸ್ಸಿನಿಂದ ಆ ವಿಲೇಜನ್ನು ನೋಡೋದ್ರಿಂದ ಅವಳಿಗೆ ಅಸೂಯೆ ಆಯಿತು, ಮತ್ತು ಆ ವಿಲೇಜನ್ನು ಆ ಹಳ್ಳಿಯನ್ನು ಅವಳು ದ್ವೇಷ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಒಂಥರ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆ ಹಳ್ಳಿಯವರು ನೆಮ್ಮದಿಯಾಗಿ ಸಂತೋಷದಿಂದ ಜೀವನ ಸಾಗಿಸ್ತಾ ಇರೋದನ್ನು ನೋಡಿ ಅವಳ ಕೈಲಿ ಸಹಿಸ್ಲಿಕ್ಕಾಗಲಿಲ್ಲ. ಹಾಗಾಗಿ ಅವಳು ಆ ಹಳ್ಳಿಯವರನ್ನು ಹೇಟ್ ಮಾಡಿದ್ಲು. ಬಿಕಾಸ್ ಇಟ್ ವಾಸ್ ಸೋ ಲವ್ಲಿ, ಯಾಕಂದರೆ ಅವರೆಲ್ಲರೂ ತುಂಬ ಪ್ರೀತಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ರು, ಹಾಗಾಗಿ ಅವಳಿಗೆ ನೋಡಿದ್ರೆ ಆಗಲಿಲ್ಲ. ದ ವಿಚ್ ಕೇಮ್ ಡೌನ್, ವಿಚ್ ಕೆಳಗಡೆ ಬಂದ್ಲು. ಶಿ ಸಾ ದ ಹ್ಯಾಪಿ ಪೀಪಲ್, ಸಂತೋಷದಿಂದಿರುವ ಜನರನ್ನು ಅವಳು ನೋಡಿದ್ಲು. You are very happy, are not you? She muttered. ಅವಳು ನೋಡಿದ್ಲು, ಕೇಳಿದ್ಲು, Are you very happy? ನೀವು ಹ್ಯಾಪಿ ಆಗಿದ್ದೀರಾ? Are not, ಇಲ್ವಾ? She muttered. ಅಂದರೆ ಅವಳು ಶಬ್ದ ಮಾಡಿದ್ಲು, Well, this happiness is going to be lost soon. ನೀವು ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ, ಸಂತೋಷದಿಂದಿದ್ದೀರಾ ಅಲ್ವಾ, ಈ ಹ್ಯಾಪಿ ಗೋಯಿಂಗ್ ಟು ಬಿ ಲಾಸ್ಟ್ ಸೂನ್, ಈ ಹ್ಯಾಪಿಯನ್ನು ಈ ಸಂತೋಷವನ್ನು ಅತಿ ಬೇಗನೆ ನೀವು ಕಳ್ಕೊತೀರಾ ಅಂತ ಹೇಳಿ ಅವಳು ಹೇಳಿದ್ಲು. ಐ ವಿಲ್ ಮೇಕ್ ಯು ಆಲ್ ವೆರಿ ಅನ್ಹ್ಯಾಪಿ, ನಾನು ನಿಮ್ಮನ್ನು ದುಃಖದಿಂದ ಇರುವ ಹಾಗೆ ಮಾಡ್ತೇನೆ, ನಿಮ್ಮ ಈಗಿರುವಂತಹ ನೀವು ನಿಮ್ಮ ಸಂತೋಷವನ್ನು ನೀವು ಕಳ್ಕೊತೀರಾ ಅಂತ ಹೇಳಿ ಅವಳು ಹೇಳಿದ್ಲು. ಐ ವಿಲ್ ಮೇಕ್ ಯು ಆಲ್ ವೆರಿ ಅನ್ಹ್ಯಾಪಿ, ನೀವು ದುಃಖದಿಂದ ಇರುವ ಹಾಗೆ ನಾನು ಮಾಡ್ತೇನೆ, ನಿಮ್ಮ ಸಮಾಧಾನ ಶಾಂತಿಯನ್ನೆಲ್ಲ ನಾನು ಕೆಡಿಸ್ತೇನೆ ಅಂತ ಹೇಳಿ ಹೇಳ್ತಾಳೆ. ದ ಚಿಲ್ಡ್ರನ್ ಆಫ್ ದ ವಿಲೇಜ್ ಯೂಸ್ ಟು ಗೋ ಟು ಫಾರೆಸ್ಟ್ ಫಾರ್ ಫೈರ್ವುಡ್ ಆ್ಯಂಡ್ ಫ್ರೂಟ್ಸ್, ಯಾವಾಗ ಮಕ್ಕಳು ಆ ಹಳ್ಳಿಯಲ್ಲಿರುವಂತಹ ಕಾಡಿಗೆ ಹೋಗ್ತಾರೋ ಅವರು ಏನಕ್ಕೆ ಹೋಗ್ತಾ ಇದ್ರಪ್ಪ ಅಂತಂದರೆ ಫಾರ್ ಫೈರ್ವುಡ್, ಕಟ್ಟಿಗೆಗಳು ಅಂದರೆ ಸೌದೆಗಳನ್ನು, ಈಗ ಒಣಗಿರುವ ಮರಗಳು ಬಿದ್ದು ಅದರಲ್ಲಿ ಇರುವಂತಹ ಕಟ್ಟಿಗೆಗಳನ್ನು ಅಂದರೆ ಸೌದೆಗಳನ್ನು ತರಲಿಕ್ಕಾಗಿ
ಮತ್ತೆ ಹಣ್ಣುಗಳನ್ನ ತಗೊಂಡು ಬರಲಿಕ್ಕಾಗಿ ಮಕ್ಕಳು ಕಾಡಿಗೆ ಹೋಗ್ತಾ ಇದ್ರು ದ ಬ್ಯಾಡ್ ವಿಚ್ ಬಿಗನ್ ಟು ಟರ್ನ್ ದೋಸ್ ಇನೋಸೆಂಟ್ ಚಿಲ್ಡ್ರನ್ ಇಂಟು ಸ್ಟೋನ್ಸ್ ದಿಸ್ ವಿಕೆಡ್ ವಿಚ್ ಟರ್ನ್ ಬಿಗನ್ ಟು ಟರ್ನ್ ದೋಸ್ ಇನೋಸೆಂಟ್ ಚಿಲ್ಡ್ರನ್ ಇಂಟು ಸ್ಟೋನ್ಸ್ ಯಾವಾಗ ಮಕ್ಕಳು ಈ ಫೈರ್ ವುಡ್ ಅಂಡ್ ಫ್ರೂಟ್ಸ್ ಅನ್ನು ತರಲಿಕ್ಕೆ ಫಾರೆಸ್ಟ್ ಹೋಗ್ತಾರೋ ದ ಬ್ಯಾಡ್ ವಿಚ್ ಈ ಕ್ರೂರವಾದಂತಹ ಈ ಮಾಟಗಾರ್ತಿ ಬಿಗನ್ ಟು ಟರ್ನ್ ದೋಸ್ ಇನೋಸೆಂಟ್ ಚಿಲ್ಡ್ರನ್ ಇಂಟು ಸ್ಟೋನ್ಸ್ ಮಕ್ಕಳನ್ನೆಲ್ಲ ಅವಳು ಏನು ಮಾಡ್ತಾ ಇದ್ಲು ಸ್ಟೋನ್ ಆಗಿ ಕಲ್ಲಾಗಿ ಅವಳು ಮಾರ್ಪಡಿಸ್ತಾ ಇದ್ಲು ಆದರೆ ಮಕ್ಕಳೆಲ್ಲರೂ ಓದು ಮಕ್ಕಳು ಅವಳ ಕಣ್ಣಿಗೆ ಬಿತ್ತು ಅಂತಂದ್ರೆ ಆ ಮಕ್ಕಳೆಲ್ಲರೂ ಸ್ಟೋನ್ಸ್ ಅಂದ್ರೆ ಕಲ್ಲುಗಳಾಗ್ಬಿಡ್ತಾ ಇದ್ರು ದ ವಿಲೇಜರ್ಸ್ ಸಾ ದ ವಿಚ್ ಯಾವಾಗ ಈ ವಿಲೇಜರ್ಸ್ ಹಳ್ಳಿಯ ಜನರು ಇವಳನ್ನ ನೋಡಿದ್ರು ಸಮ್ ಹೌ ದೇ ನ್ಯೂ ದಟ್ ಇಟ್ ವಾಸ್ ಹಿ ಹೂ ಟರ್ನ್ ದೇರ್ ಚಿಲ್ಡ್ರನ್ ಇಂಟು ಸ್ಟೋನ್ಸ್ ಹೇಗೆ ಇವಳು ಮಕ್ಕಳನ್ನ ಕಲ್ಲುಗಳಾಗಿ ಟರ್ನ್ ಮಾಡ್ತಾ ಇದ್ದಾಳೆ ಅಂದರೆ ಬದಲಾವಣೆ ಮಾಡ್ತಾ ಇದ್ದಾಳೆ ಬಟ್ ಹೌಎವರ್ ದೇ ರ್ಯಾನ್ ಆಫ್ಟರ್ ಹರ್ ಅದನ್ನು ನೋಡಿ ಏನು ಮಾಡಿದ್ರು ಅಲ್ಲಿರುವ ಜನರು ಅದನ್ನು ಹೆದರ್ಸೋಕ್ಕಾಗದೆ ನಮ್ಮನ್ನು ಕಲ್ಲು ಮಾಡಿಬಿಡ್ತಾಳೆ ಅಂತ ಹೇಳಿ ಹೆದರ್ಕೊಂಡು ಅವರೆಲ್ಲರೂ ಓಡ್ಬಿಟ್ರು ಶಿ ಚೇಂಜ್ಡ್ ಹರ್ ಸೆಲ್ಫ್ ಇನ್ ಟು ಎ ಬಟರ್ಫ್ಲೈ ಆರ್ ಎ ಫ್ಲವರ್ ಅವಳು ಇದ್ದಕ್ಕಿದ್ದಾಗಲೇ ಬಟರ್ಫ್ಲೈ ಆಗಿ ಚೇಂಜ್ ಆಗಿಬಿಡ್ತಾಳೆ ಅಂದರೆ ಚಿಟ್ಟೆಯಾಗಿ ಅವಳು ಚೇಂಜ್ ಆಗ್ತಾ ಇದ್ಲು ಅಥವಾ ಒಂದು ಫ್ಲವರ್ ಆಗಿ ಚೇಂಜ್ ಆಗಿಬಿಡ್ತಾ ಇದ್ಲು ಸೊ ದ ವಿಲೇಜರ್ಸ್ ಕುಡ್ ನಾಟ್ ಫೈಂಡ್ ಹರ್ ಹಾಗಾಗಿ ವಿಲೇಜರ್ಸ್ ಅಂದರೆ ಹಳ್ಳಿಯ ಜನರು ಇವಳನ್ನು ಹುಡುಕ್ಲಿಕ್ಕೆ ಆಗ್ತಾ ಇರಲಿಲ್ಲ ಒನ್ ಡೇ ಲಿಟಲ್ ಮೋಹಿತ್ ಆ್ಯಂಡ್ ಲಿಟಲ್ ಗುಂಜನ್ ವೆಂಟ್ ಇನ್ ಟು ದ ಫಾರೆಸ್ಟ್ ಟು ಕಲೆಕ್ಟ್ ದ ಫೈರ್ ವುಡ್ ಒಂದಿನ ಮೋಹಿತ್ತು ಮತ್ತು ಚಿಕ್ಕ ಗುಂಜನ್ ಇವರಿಬ್ಬರೂ ಸಹ ಕಾಡಿಗೆ ಹೋಗ್ತಾರೆ ಏನಕ್ಕೆ ಹೋಗ್ತಾರಪ್ಪ ಅಂತಂದರೆ ಫೈರ್ ವುಡ್ ಅಂದರೆ ಸೌದೆಗಳನ್ನು ತರಲಿಕ್ಕಾಗಿ ಇವರಿಬ್ಬರು ಹೋಗ್ತಾರೆ ದೇ ವರ್ ಬ್ರದರ್ ಆ್ಯಂಡ್ ಸಿಸ್ಟರ್ ಈ ಮೋಹಿತ್ತು ಮತ್ತು ಗುಂಜನ್ ಇವರಿಬ್ಬರು ಅಣ್ಣ ತಂಗಿಯಾಗಿರ್ತಾರೆ ದೇ ವರ್ ಬ್ರದರ್ ಆ್ಯಂಡ್ ಸಿಸ್ಟರ್ ದೇ ಲಿವ್ಡ್ ಇನ್ ದ ವಿಲೇಜ್ ವಿತ್ ದೇರ್ ಪೇರೆಂಟ್ಸ್ ಈ ಮೋಹಿತ್ತು ಮತ್ತು ಗುಂಜನ್ ಇವರಿಬ್ಬರು ಅಣ್ಣ ತಂಗಿಯಾಗಿದ್ರು ದೇ ಲಿವ್ಡ್ ಇನ್ ದ ವಿಲೇಜ್ ವಿತ್ ದೇರ್ ಪೇರೆಂಟ್ಸ್ ಇವರಿಬ್ಬರು ಕೂಡ ಅವರ ತಂದೆ ತಾಯಿಗಳ ಜೊತೆ ಅವರು ಆ ಹಳ್ಳಿಯಲ್ಲಿ ವಾಸವಾಗಿದ್ರು ದೇ ಫೌಂಡ್ ಔಟ್ ದ ವಿಕೆಡ್ ವಿಚ್ ಟರ್ನ್ ಚಿಲ್ಡ್ರನ್ ಇನ್ ಟು ಸ್ಟೋನ್ಸ್ ದೇ ಫೌಂಡ್ ಔಟ್ ಇವರಿಬ್ಬರು ಫೈಂಡ್ ಮಾಡ್ತಾ ಅಂದರೆ ಹುಡುಕ್ತಾ ಇದ್ರು ಹೇಗೆ ಇವನು ಈ ಮಾಟಗಾರ್ತಿ ಮಕ್ಕಳನ್ನೆಲ್ಲ ಸ್ಟೋನ್ ಆಗಿ ಪರಿವರ್ತನೆ ಮಾಡ್ತಾಳೆ ಅನ್ನೋದನ್ನ ಇವರಿಬ್ಬರು ಫೈಂಡ್ ಔಟ್ ಮಾಡ್ತಾ ಇದ್ರು ಅಂದರೆ ಕಂಡುಹಿಡಿತಾ ಇದ್ರು ದೇ ಫೈಂಡ್ ಔಟ್ ಹೌ ವಿಕೆಡ್ ವಿಚ್ ಟರ್ನ್ ಚಿಲ್ಡ್ರನ್ ಇನ್ ಟು ಸ್ಟೋನ್ಸ್ ಹೇಗೆ ಮಕ್ಕಳನ್ನೆಲ್ಲ ಇವಳು ಸ್ಟೋನ್ ಆಗಿ ಅಂದರೆ ಕಲ್ಲುಗಳಾಗಿ ಪರಿವರ್ತನೆ ಮಾಡ್ತಾಳೆ ಅನ್ನೋದನ್ನ ಇವರು ಕಂಡುಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರು ಇಷ್ಟ ಆಗಿತ್ತು ಅಲ್ವ ಮಕ್ಕಳೇ ಫಸ್ಟ್ ಐ ವಿಲ್ ರೀಡ್ ದ ಟೆಕ್ಸ್ಟ್ ಬುಕ್ ಆ್ಯಂಡ್ ಐ ವಿಲ್ ಲೇಟರ್ ಎಕ್ಸ್ಪ್ಲೈನ್ They hid themselves behind a bush. They saw the witch standing under a tree. A child passed by. The witch took off her back hat. She pulled one of her back hair. She threw it on the child saying, black hair, turn that child into a stone. And the poor child was turned into a stone. The witch flew away with her broom laughing. Gunjan said to her brother, Mohit, we will bring our big bottle of glue tomorrow. Why? Asked Mohit. Wait till tomorrow and you will know, said Gunjan. It is the hair of the witch which turns a child into a stone. She flies around the sky for a while, sit down in the forest and then has some sound sleeps. I have a plan for them. The next day, Mohit and Gunjan again hide themselves behind a tree. The witch turned a child into a stone. She flew around in the sky over her broom for a while. She came down to the ground. She lay down on the green grass and was soon fast asleep. Softly and slowly,
Mohit and Gunjan went to her with their big bottle of glue. Gunjan took the black hat off the witch of her head. Mohit poured all the glue into the hat. The Gunjan slowly slipped it on the head of the witch. Mohit and Gunjan ran home. The witch lay for 2 hours under the tree. The glue inside the hat and in her hair dried up. The flat, hot and tired, it removed her hat. She pulled hard at it. It suddenly came off with all her hair in it. At once, all the stones in the forest again turned into children. "You are bald, you are bald," they all cried out. "Bald, bald." The wicked witch could do nothing to them. She had not a single hair left on her head. She was completely bald. So she flew away on her broom. Nobody ever saw her again. The village people were very happy. They praised the wise children. ಮಕ್ಕಳೆ, ಇಂದಿನ ತರಗತಿಯಲ್ಲಿ ನಾವು ಇಷ್ಟರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಹೇಳ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೇನೆ, ಕೇಳಿಸ್ಕೊಳ್ಳಿ. ದೇ ಹೈಡ್ ದೆಮ್ಸೆಲ್ಫ್ ಬಿಹೈಂಡ್ ಎ ಬುಷ್. ಗುಂಜನ್ ಆ್ಯಂಡ್ ಮೋಹಿತ್, ದೇ ವರ್ ಬ್ರದರ್ ಆ್ಯಂಡ್ ಸಿಸ್ಟರ್. ಇವರಿಬ್ಬರು ಅಣ್ಣ ತಂಗಿಯಾಗಿರ್ತಾರೆ. ಇವರಿಬ್ಬರು ದೇ ಹೈಡ್ ದೆಮ್ಸೆಲ್ಫ್ ಬಿಹೈಂಡ್ ಎ ಬುಷ್. ಒಂದು ಪೊದೆಯ ಹಿಂದ್ಗಡೆ ಇವರಿಬ್ಬರು ಹೈಡ್ ಮಾಡ್ಕೋತಾರೆ, ಅಂದರೆ ಔತ್ಕೊಳ್ತಾರೆ. They saw the witch standing under a tree. ಇವರಿಬ್ಬರು ಹಿಂದ್ಗಡೆ ಪೊದೆ ಸಂದಿಯಲ್ಲಿ ಔತ್ಕೊಂಡು, ದೇ ಸಾ, ಇವರಿಬ್ಬರು ನೋಡ್ತಾರೆ, ದ ವಿಚ್ ಸ್ಟ್ಯಾಂಡಿಂಗ್ ಅಂಡರ್ ದ ಟ್ರೀ, ಆ ಮರದ ಕೆಳಗಡೆ ನಿಂತಿರುವಂತಹ ಆ ಮಾಂತ್ರಿಕ ಅಂದರೆ ಮಾಟಗಾರ್ತಿಯನ್ನು ಇವರಿಬ್ಬರು ನೋಡ್ತಾರೆ. ಎ ಚೈಲ್ಡ್ ಪಾಸ್ಡ್ ಬೈ, ಯಾವಾಗ ಮಕ್ಕಳು ಅವ್ರ ಮುಂದೆ ಪಾಸ್ ಆಗ್ತಾರೋ, ದ ವಿಚ್ ಟುಕ್ ಆಫ್ ಅವರ್ ಬ್ಯಾಕ್ ಹ್ಯಾಟ್. ಈ ಮಾಟಗಾರ್ತಿಯ ಮುಂದೆ ಯಾವಾಗ ಮಕ್ಕಳುಗಳು ಮುಂದೆ ಹೋಗ್ತಾರೋ, ದ ವಿಚ್ ಟುಕ್ ಆಫ್ ಅವರ್ ಬ್ಲ್ಯಾಕ್ ಹ್ಯಾಟ್, ಅವಳ ಕಪ್ಪು ಹ್ಯಾಟನ್ನು ತಗೋತಾಳೆ, ಅಂದರೆ ಕಪ್ ಕಲರ್ ಆಗಿರುವಂಥ ಟೋಪಿಯನ್ನು ಅವಳು ತಗೋತಾಳೆ. ತಗೊಂಡು ಶಿ ಪುಲ್ಲುಡ್ ಒನ್ ಆಫ್ ಹರ್ ಬ್ಲ್ಯಾಕ್ ಹೇರ್, ಅವಳು ಅವಳ ಬ್ಲ್ಯಾಕ್ ಹೇರನ್ನು ಸಹ ತಗೊಂಡು ಏನು ಮಾಡ್ತಾಳೆ, ಬ್ಲ್ಯಾಕ್ ಹೇರಿಂದ ಶಿ ಪುಲ್ಲುಡ್ ಒನ್ ಆಫ್ ಹರ್ ಬ್ಲ್ಯಾಕ್ ಹೇರ್, ಅವಳು ಬ್ಲ್ಯಾಕ್ ಹೇರಿಂದ ಕಪ್ಪು ಹ್ಯಾಟನ್ನು ತಗೋತಾಳೆ. ಶಿ ಥ್ರೀವ್ ಇಟ್ ಆನ್ ದ ಚೈಲ್ಡ್ ಸೇಯಿಂಗ್, ಅವಳು ಅದನ್ನು ಮಕ್ಕಳ ಮೇಲೆ ಅದನ್ನು ಎಸಿತಾಳೆ. ಶಿ ಥ್ರೀವ್ ಇಟ್ ಆನ್ ದ ಚೈಲ್ಡ್ ಸೇಯಿಂಗ್, ಬ್ಲ್ಯಾಕ್ ಹೇರ್ ಟರ್ನ್ ದಟ್ ಚೈಲ್ಡ್ ಇನ್ ಟು ಎ ಸ್ಟೋನ್. ಅವಳು ಅವಳ ಹ್ಯಾಟಲ್ಲಿ ಇರುವಂತಹ ಬ್ಲ್ಯಾಕ್ ಹೇರನ್ನು ತಗೋತಾಳೆ. ಬ್ಲ್ಯಾಕ್ ಹೇರನ್ನು ತಗೊಂಡು ಥ್ರೀವ್ ಇಟ್ ಆನ್ ದ ಚೈಲ್ಡ್ ಸೇಯಿಂಗ್, ಅವಳ ಬ್ಲ್ಯಾಕ್ ಹೇರನ್ನು ಬ್ಲ್ಯಾಕ್ ಹೇರನ್ನು ಮಕ್ಕಳ ಮೇಲೆ ಹಿಂಗೆ ಎಸಿತಾಳೆ. ಎಸ್ದುಬಿಟ್ಟು ಅಂದರೆ ಬ್ಲ್ಯಾಕ್ ಹೇರ್ ಜೊತೆ ಟೋಪಿಯನ್ನು ಸಹ ಮಕ್ಕಳ ಮೇಲೆ ಹಿಂಗೆ ಎಸಿತಾಳೆ. ಎಸಿತುವಾಗ ಅವಳು ಏನು ಹೇಳ್ತಾಳೆ, ಬ್ಲ್ಯಾಕ್ ಹೇರ್ ಬ್ಲ್ಯಾಕ್ ಹೇರ್, ಕಪ್ಪು ಕೂದಲು, ಟರ್ನ್ ದ ಚೈಲ್ಡ್ ಇನ್ ಟು ಎ ಸ್ಟೋನ್, ಈ ಮಕ್ಕಳನ್ನು ನೀನು ಸ್ಟೋನ್ ಆಗಿ ಅಂದರೆ ಕಲ್ಲಾಗಿ ಪರಿವರ್ತನೆ ಮಾಡು ಅಂತ ಹೇಳಿ ಕೂಗಿ ಹೇಳ್ತಾಳೆ. ಆ್ಯಂಡ್ ದ ಪೂರ್ ಚೈಲ್ಡ್ ವಾಸ್ ಟರ್ನ್ ಇನ್ ಟು ಎ ಸ್ಟೋನ್ ಹಾಗಂತ ಹೇಳಿ ಅವಳು ಬ್ಲ್ಯಾಕ್ ಹೇರನ್ನು ಅವ್ರ ಮೇಲೆ ಹಾಕಿದ ತಕ್ಷಣ ಆ ಮಕ್ಕಳೆಲ್ಲರೂ ಕೂಡ ಕಲ್ಲುಗಳಾಗಿ ಪರಿವರ್ತನೆ ಆಗಿಬಿಡ್ತಾರೆ. ದ ವಿಚ್ ಫ್ಲೂ ಅವೇ ವಿತ್ ಹರ್ ಬ್ರೂಮ್ ಲಾಫಿಂಗ್. ಅವರೆಲ್ಲ ಮಕ್ಕಳೆಲ್ಲ ಯಾವಾಗ ಟರ್ನ್ ಆಗಿಬಿಡ್ತಾರೋ, ಟರ್ನ್ ಆದ ತಕ್ಷಣ ಅವಳೇನು ಮಾಡ್ತಾಳೆ, ದ ವಿಚ್ ಫ್ಲೂ ಅವೇ, ಆ ಮಾಟಗಾರ್ತಿ ಹಾರೋಗ್ಬಿಡ್ತಾಳೆ ವಿತ್ ಹರ್ ಬ್ರೂಮ್. ಅವಳ ಬ್ರೂಮ್ ಅಂದರೆ ಕಸ್ಪರ್ಕೆ ಅಂತ, ಮಕ್ಕಳೇ ಕಸ್ಪರ್ಕೆ ಥರ ಇರುವಂತಹ ಅವಳ ಕೂದಲನ್ನು ಜೊತೆಗೆ ಅವಳು ಏನು ಮಾಡ್ತಾಳೆ, ನಗ್ತಾ ನಗ್ತಾ ಹಾ ಹಾ ಅಂತ ಹೇಳಿ ನಗ್ತಾರಲ್ವಾ ರಾಕ್ಷಸರು, ಆ ರೀತಿ ನಗ್ನಾಡ್ಕೊಂಡು ಅವಳು ಹಾರೋಗ್ಬಿಡ್ತಾಳೆ. ಗುಂಜನ್ ಸೆಡ್ ಟು ಹರ್ ಬ್ರದರ್,
मक्कळे इल्लि एनु नडेयता इदे फारेस्ट अल्लि एनु नडेयितु आ मक्कळन्न हेगे इवळु स्टोन आगि परिवर्तने माडिद्लु अन्नोदन्नेल्ल ई मोहित मत्ते गुंजन इवरिब्रु कूड ओंदु पोदे हिंदगडे बुश हिंदगडे ಅವಳು ಅವರಿಬ್ಬರು ಔತ್ಕೊಂಡು ಅದನ್ನ ಗಮನಿಸ್ತಾ ಇದ್ದರು ಗಮನಿಸ್ತಾ ಇದ್ದಾಗ ಗುಂಜನ್ ಹೇಳ್ತಾಳೆ ಗುಂಜನ್ ತಂಗಿ ಹೇಳ್ತಾಳೆ ಗುಂಜನ್ ಸೆಡ್ ಟು ಹರ್ ಬ್ರದರ್ ಅವಳು ಅವರ ಅಣ್ಣನಿಗೆ ಹೇಳ್ತಾಳೆ ಮೋಹಿತ್ ವಿ ವಿಲ್ ಬ್ರಿಂಗ್ ಅವರ್ ಬಿಗ್ ಬಾಟಲ್ ಆಫ್ ಗ್ಲೂ ಟುಮಾರೋ ನಾವಿಬ್ಬರು ನಾಳೆ ಒಂದು ಅಂಟು ಅಂದ್ರೆ ಗೋಂದ ಅಂತ ಹೇಳ್ತಿರಲ್ವಾ ಅಂದ್ರೆ ಫೆವಿಕಾಲ್ ಅಥವಾ ग्लू अंत करितर आ अंटन ना नाड़े बाटल बाटल अंटन तुमको अरे गोंद अथवा फेविकल ना तक बरण ना अंत हेल्ता वि विल ब्रिंग अवर बिग बाटल आफ् ग्लू टुमारो ना ना बाटल अंटन तक बरण वै आस गुड मोहित मोहित केल्तने याके ना ना बिग बॉटल ग्लू तक बरबू अरे अंटन ना याक तक बरबू अंत मोहित केल्तने वेट टिल टुमारो एंड यू विल नाउ सेड गुंजन काई नाळे निन्गे गोत्तागुत्ते याके अंत हेळि नाळे गोत्तागुत्ते वेट माडु काई अंत हेळि सेड गुंजन गुंजन हेळ्ताळे इट इस द एयर आफ् द विच विच टर्न्स ए चाइल्ड इंटू ए स्टोन इदू ಬಿಚ್ಚಿದಳಲ್ಲ ಮಾಟಗಾರ್ತಿ ಇದಳಲ್ಲ ಆ ಮಾಟಗಾರ್ತಿಯ ಕೂದಲನ್ನ ಯಾವಾಗ ಮಕ್ಕಳ ಮೇಲೆ ಎಸಿತಾಳೋ ಆಗ ಅದೇನಾಗ್ತಾ ಇದೆ ಸ್ಟೋನ್ ಆಗಿ ಟರ್ನ್ ಆಗ್ತಾ ಇದೆ ಇಟ್ ಇಸ್ ದ ಏರ್ ಆಫ್ ದ ವಿಚ್ ವಿಚ್ ಟರ್ನ್ಸ್ ಎ ಚೈಲ್ಡ್ ಇಂಟು ಎ ಸ್ಟೋನ್ ಒಂದು ಸ್ಟೋನ್ ಆಗಿ ಟರ್ನ್ ಆಗ್ತಾ ಇದೆ ಹಾಗಾಗಿ ಶಿ ಫ್ಲೈಸ್ ಅರೌಂಡ್ ದ ಸ್ಕೈ ಅವಳು ಹೇಳ್ತಾ ಇದ್ದಾಳೆ ಗುಂಜನ್ ಶಿ ಫ್ಲೈಸ್ ಅರೌಂಡ್ ದ ಸ್ಕೈ ಫಾರ್ ಎ ವೈಲ್ आ रीति मक्कळन्न स्टोन तक ऐनमे स्वल्प दूर आकाशवन्नेल्ल हाराड्ताळे हाराडिद नंतर सिट डाउन आन द फॉरेस्ट सिट डाउन इन द फॉरेस्ट फॉरेस्ट अल्ली ओंदु मरद केळगडे अवळु कुळुत्कोळ्ताळे एंड देन हैज सम साउंड स्लीप्स अदाद नंतर अवळु स्वल्प होत्तु निद्दे माड्ताळे आई हैव ए प्लान फॉर देम ಆಮೇಲೆ ಏನು ಮಾಡಬೇಕು ಅನ್ನೋದಕ್ಕೆ ನನಗೊಂದು ಪ್ಲಾನ್ ಇದೆ ಅಂತ ಹೇಳಿ ಗುಂಜನ್ ಮೋಹಿತ್ಗೆ ಹೇಳ್ತಾಳೆ ದ ನೆಕ್ಸ್ಟ್ ಡೇ ಆಯ್ತು ಮೋಹಿತ್ ಅಂಡ್ ಗುಂಜನ್ ಅಗೇನ್ ಹೈಡ್ ದೆಮ್ಸೆಲ್ಫ್ ಬಿಹೈಂಡ್ ಎ ಟ್ರೀ ಮತ್ತೆ ಅವರಿಬ್ರು ಮೋಹಿತ್ ಮತ್ತೆ ಗುಂಜನ್ ಇವರಿಬ್ರು ಕೂಡ ತಮ್ಮ ತಮ್ಮ ಅಷ್ಟಕ್ಕೆ ಬಿಹೈಂಡ್ ಎ ಹೈಡ್ ದೆಮ್ಸೆಲ್ಫ್ ಬಿಹೈಂಡ್ ಎ ಟ್ರೀ ಒಂದು ಟ್ರೀನ ಹಿಂದಗಡೆ ಇವರಿಬ್ರು ಕೂಡ ಗುಂಜನ್ ಮೋಹಿತ್ ಅವರಿಬ್ರು ಔತ್ಕೊಂಡ್ರು ದ ವಿಚ್ ಟರ್ನ್ ಎ ಚೈಲ್ಡ್ ಇಂಟು ಎ ಸ್ಟೋನ್ ಮತ್ತೆ ಅವಳು ಏನು ಮಾಡಿದ್ಲು ಫಾರೆಸ್ಟ್ ಗೆ ಬಂದಿರೋ ಮಕ್ಕಳನ್ನ ಆ ಮಾಟಗಾರ್ತಿ ಟರ್ನ್ ಎ ಚೈಲ್ಡ್ ಇಂಟು ಎ ಸ್ಟೋನ್ ಸ್ಟೋನ್ ಆಗಿ ಟರ್ನ್ ಮಾಡಿಬಿಟ್ಲು ಅಂದ್ರೆ ಒಂದು ಕಲ್ಲುಗಳಾಗಿ ಅವರನ್ನೆಲ್ಲರನ್ನು ಪರಿವರ್ತನೆ ಮಾಡಿಬಿಟ್ಲು ಅಂದ್ರೆ ಮಕ್ಕಳು ದಿನ ಫೈರ್ ವುಡ್ ಅನ್ನು ತಗೊಂಡು ಬರಲಿಕ್ಕೆ ಫ್ರೂಟ್ ಅನ್ನು ತಗೊಂಡು ಬರಲಿಕ್ಕೆ ಅವರು ಎಲ್ಲಿಗೆ ಬರ್ತಾ ಇದ್ದರು ಫಾರೆಸ್ಟ್ ಗೆ ಬರ್ತಾ ಇದ್ದರು ಫಾರೆಸ್ಟ್ ಗೆ ಬಂದ ಮಕ್ಕಳನ್ನ ಅವರು ಏನು ಮಾಡಿದ್ಲು ಟರ್ನ್ ಇಂಟು ಎ ಸ್ಟೋನ್ ಸ್ಟೋನ್ ಆಗಿ ಟರ್ನ್ ಮಾಡ್ತಾ ಇದ್ದಲು ಶಿ ಫ್ಲೂ ಅರೌಂಡ್ ಇನ್ ದ ಸ್ಕೈ ಓವರ್ ಹರ್ ಬ್ರೂಮ್ ಫಾರ್ ಎ ವೈಲ್ ಟರ್ನ್ ಮಾಡಿ ಆದ್ಮೇಲೆ ಆಕಾಶದ ಸುತ್ತ ಅವಳು ಒಂದ್ಸರಿ ಸುತ್ತುತ್ತಾಳೆ ಯಾವುದ್ರ ಜೊತೆ ಅವಳಿಗಿರುವಂತಹ ಬ್ರೂಮ್ ಜೊತೆ ಅವಳು ಆಕಾಶವನ್ನೆಲ್ಲ ಒಂದ್ಸರಿ ಸುತ್ತಿದ್ಲು ಆ್ಯಂಡ್ ಶಿ ಕೇಮ್ ಡೌನ್ ಟು ದ ಗ್ರೌಂಡ್ ಮತ್ತೆ ಅವಳು ಗ್ರೌಂಡ್ಗೆ ಬಂದ್ಲು ಶಿ ಲೈ ಡೌನ್ ಆನ್ ದ ಗ್ರೀನ್ ಗ್ರಾಸ್ ಅವಳು ಮತ್ತೆ ಏನು ಮಾಡ್ತಾಳೆ ಗ್ರೀನ್ ಗ್ರಾಸ್ ಅಂದರೆ ಹಸಿರಾಗಿರುವಂತಹ ಹುಲ್ಲಿನ ಮೇಲೆ ಅವಳು ಏನು ಮಾಡಿದ್ಲು ಮಲ್ಕೊಂಡ್ಲು ಶಿ ಲೇ ಡೌನ್ ಆನ್ ದ ಗ್ರೀನ್ ಗ್ರಾಸ್ ಮೇಲೆ ಆ ವಿಚ್ ಅಂದರೆ ಮಾಟಗಾರ್ತಿ ಅದರ ಮೇಲೆ ಆಕಾಶದ ಮೇಲೆಲ್ಲ ಹಾರಾಡಿದ ನಂತರ ಶಿ ಲೇ ಡೌನ್ ಆನ್ ದ ಗ್ರೀನ್ ಗ್ರಾಸ್ ಆ್ಯಂಡ್ ವಾಸ್ ಸೂನ್ ಫಾಸ್ಟ್ ಅಸ್ಲೀಪ್ ಅವಳು ಮಲ್ಕೊಂಡ್ಲು ಮಲ್ಕೊಂಡ ತಕ್ಷಣ ಅವಳಿಗೆ ನಿದ್ದೆ ಬಂದ್ಬಿಡ್ತು ಆಮೇಲೆ ಮೋಹಿತ್ ಗುಂಜನ್ ಏನು ಮಾಡ್ತಾರೆ ನೋಡೋಣ ಸಾಫ್ಟ್ಲಿ ಆ್ಯಂಡ್ ಸ್ಲೋಲಿ ತುಂಬ ಸಾಫ್ಟಾಗಿ ಮೃದುವಾಗಿ ಆ್ಯಂಡ್ ಸ್ಲೋಲಿ ನಿಧಾನವಾಗಿ ಅಂದರೆ ಮೆಲ್ಲಗೆ ಹೆಜ್ಜೆ ಹಾಕ್ಕೊಂಡು ಬರ್ತಾರೆ ಅಂತ ಹೇಳ್ತೀವಲ್ವಾ ಆ ರೀತಿಯಾಗಿ
softly and slowly Mohit and Gunjan went to her with their big bottle of glue. Our ibru ondu dodda bottle alli antana tandidare andre gonda glue ana tandidare fevicol anna ankoli adana tandidare adara jothe avaru ibru mel mellige nidanike nadkan bandru yaratra witch hatra bandru. Gunjan took the black hat of the witch of her head. Gunjan en martale ಒಂದು ಕಪ್ಪಾಗಿರುವಂತಹ ಅಂದ್ರೆ ಬ್ಲ್ಯಾಕ್ ಕಲರ್ ಆಗಿರುವಂತ ಅವಳ ಹ್ಯಾಟ್ ಅನ್ನ ಅಂದ್ರೆ ಟೋಪಿಯನ್ನ ಅವಳು ತೆಗಿತಾಳೆ ತೆಗೆದು ಹಿಡ್ಕೊತಾಳೆ. ಗುಂಜನ್ ಟುಕ್ ದ ಬ್ಲ್ಯಾಕ್ ಹ್ಯಾಟ್ ಆಫ್ ದ ವಿಚ್ ಆಫ್ ಹರ್ ಹೆಡ್ ವಿಚ್ ನ ಹೆಡ್ ಇದೆಯಲ್ಲ ಅಂದ್ರೆ ವಿಚ್ ನ ಮಾಟಗಾರ್ತಿಯ ತಲೆಯಿಂದ ಅವಳಿಗೆ ಹಾಕಿದಂತಹ ಬ್ಲ್ಯಾಕ್ ಹ್ಯಾಟ್ ಅನ್ನ ಈ ಗುಂಜನು ಎತ್ತುಕೊತಾಳೆ. ಮೋಹಿತ್ ಪೌಸ್ಟ್ ಆಲ್ ದ ಗ್ಲೂ ಇನ್ ಟು ದ ಹ್ಯಾಟ್ ಆ ಹ್ಯಾಟ್ ಒಳಗಡೆ ಮೋಹಿತ್ ಏನು ಮಾಡ್ತಾನೆ ಆ ಬಾಟಲ್ ಅಲ್ಲಿ ತಂದಂತಹ ಗ್ಲೂ ಅಂಟನ್ನೆಲ್ಲ ಅವಳು ಮೋಹಿತ್ ಹ್ಯಾಟ್ ಗೆ ಹ್ಯಾಟ್ ಒಳಗಡೆ ಎಲ್ಲ ಅಂಟನ್ನ ಹಾಕ್ತಾನೆ. ದೇ ಗುಂಜನ್ ಸ್ಲೋಲಿ ಸ್ಲಿಪ್ಪರ್ಡ್ ಇನ್ ಇಟ್ ಆನ್ ದ ಹೆಡ್ ಆಫ್ ದ ವಿಚ್ ಆ ಗುಂಜನ್ ಸ್ಲೋಲಿ ಸ್ಲಿಪ್ಪರ್ಡ್ ಇಟ್ ಆನ್ ದ ಹೆಡ್ ಆಫ್ ದ ವಿಚ್ ಹಾಗೇನೇ ಗುಂಜನ್ ಏನು ಮಾಡ್ತಾಳೆ ಅವಳ ತಲೆಗೂ ಸಹ ಎಲ್ಲ ಗೋಂದವನ್ನ ಅಂದ್ರೆ ಅಂಟನ್ನ ಗ್ಲೂವನ್ನ ಹಾಕ್ತಾಳೆ. ಮೋಹಿತ್ ಅಂಡ್ ಗುಂಜನ್ ರ್ಯಾನ್ ಹೋಮ್ ಈ ರೀತಿ ಮಾಡಿ ಅವರು ಇಬ್ರುವೆ ಹ್ಯಾಟ್ ಅನ್ನ ಅವಳ ಮೇಲೆ ಇಟ್ಬಿಟ್ಟು ಅಂದ್ರೆ ಗೋಂದ ಹಾಕಿರುವಂತ ಹ್ಯಾಟ್ ಅನ್ನ ಅವಳ ಮೇಲೆ ಇಟ್ಬಿಟ್ಟು ಮೋಹಿತ್ ಅಂಡ್ ಗುಂಜನ್ ರ್ಯಾನ್ ಹೋಮ್ ಅವರಿಬ್ರು ಮನೆಗೆ ಓಡೋಗ್ತಾರೆ. ದ ವಿಚ್ ಲೇ ಫಾರ್ 2 ಅವರ್ಸ್ ಅಂಡರ್ ದ ಟ್ರೀ ಈ ಮಾಟಗಾರ್ತಿ 2 ಗಂಟೆ ಕಾಲ ಅವಳು ನಿದ್ದೆನ ಚೆನ್ನಾಗಿ ಮಾಡ್ತಾಳೆ. ದ ಗ್ಲೂ ಇನ್ಸೈಡ್ ದ ಹ್ಯಾಟ್ ಒಳಗಡೆ ಹ್ಯಾಟ್ ಒಳಗಡೆ ಅಂಟಿದೆ ಅಂದ್ರೆ ಅಂಟ್ಕೊಳ್ಳುವಂತಹ ಅಂಟು ಹ್ಯಾಟ್ ಒಳಗಡೆ ಇದೆ. ಇನ್ ಹರ್ ಹೇರ್ ಡ್ರೈಡ್ ಅಪ್ ಅದು ಒಣಗ್ತಾ ಇದೆ. ಈಗ ಒಣಗಾದ ನಂತರ ಶಿ ಲೆಫ್ಟ್ ಹಾಟ್ ಶಿ ಫೆಲ್ಟ್ ಹಾಟ್ ಅವಳಿಗೊಂಥರ ಬಿಸಿ ಬಿಸಿ ಆದಂಗೆ ಅನಿಸುತ್ತೆ. ತಲೆಯೆಲ್ಲ ಏನು ಈ ಥರ ಬಿಸಿ ಆಗ್ತಾ ಇದೆಯಲ್ಲ ಅಂತ ಹೇಳಿ ಆ ಮಾಟಗಾರ್ತಿಗೆ ಅನಿಸುತ್ತೆ. ಆ್ಯಂಡ್ ಟ್ರೈಡ್ ಅವಳು ಟ್ರೈ ಮಾಡ್ತಾಳೆ ರಿಮೂವ್ ಹರ್ ಹ್ಯಾಟ್ ಅವಳ ಹ್ಯಾಟನ್ನು ತಲೆಯಿಂದ ತೆಗಿಲಿಕ್ಕೆ ಅವಳು ಏನು ಮಾಡ್ತಾ ಇದ್ದಾಳೆ ಟ್ರೈ ಮಾಡ್ತಾಳೆ ಟ್ರೈಡ್ ರಿಮೂವ್ ಹರ್ ಹ್ಯಾಟ್ ಅವಳ ತಲೆಯಿಂದ ಹ್ಯಾಟನ್ನು ತೆಗಿಲಿಕ್ಕೆ ಅವಳು ಟ್ರೈ ಮಾಡ್ತಾ ಇದ್ದಾಳೆ. ಶಿ ಪುಲ್ಲುಡ್ ಹಾರ್ಡ್ ಅಟ್ ಇಟ್ ಅದನ್ನು ತೆಗಿಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದಾಳೆ. ಕಷ್ಟಪಟ್ಟು ಆ ಹ್ಯಾಟನ್ನು ತಲೆಯಿಂದ ಹಿಂಗೆ ತೆಗೆದ್ಲು. ತೆಗೆದಾಗ ಇಟ್ ಸಡನ್ಲಿ ಕೇಮ್ ಆಫ್ ವಿತ್ ಆಲ್ ಹರ್ ಹೇರ್ ಇನ್ ಇಟ್ ಸಡನ್ನಾಗಿ ಅವಳ ಕ್ಯಾಪ್ ಜೊತೆ ಅವಳ ತಲೆ ಕೂದಲೆಲ್ಲ ಅದ್ರ ಜೊತೆನೆ ಬಂದ್ಬಿಡುತ್ತೆ. ಅಟ್ ಒನ್ಸ್ ಆಲ್ ದ ಸ್ಟೋನ್ಸ್ ಇನ್ ದ ಫಾರೆಸ್ಟ್ ಅಗೇನ್ ಟರ್ನ್ ಇನ್ ಟು ಚಿಲ್ಡ್ರನ್ ಯಾರ್ಯಾರು ಯಾವ್ಯಾವ ಮಕ್ಕಳನ್ನ ಅವಳು ಫಾರೆಸ್ಟಲ್ಲಿ ಬಂದಂತಹ ಎಲ್ಲ ಮಕ್ಕಳನ್ನ ಸ್ಟೋನ್ ಆಗಿ ಟರ್ನ್ ಮಾಡಿದ್ಲು ಅಂದರೆ ಕಲ್ಲುಗಳಾಗಿ ಅವಳು ಟರ್ನ್ ಮಾಡಿದ್ರು. ಆ ಎಲ್ಲ ಮಕ್ಕಳೆಲ್ಲ ಒಂದೇ ಸರಿ ಆಲ್ ದ ಸ್ಟೋನ್ಸ್ ಇನ್ ದ ಫಾರೆಸ್ಟ್ ಅಗೇನ್ ಟರ್ನ್ ಇನ್ ಟು ಚಿಲ್ಡ್ರನ್ ಎಲ್ಲ ಮಕ್ಕಳು ಒಂದೇ ಸಾರಿ ಕಲ್ಲಾಗಿದ್ದಂಥ ಮಕ್ಕಳೆಲ್ಲರೂ ಮತ್ತೆ ಜೀವ ಇರುವಂತಹ ಮಕ್ಕಳಾಗಿ ಟರ್ನ್ ಆಗ್ಬಿಡ್ತಾರೆ. ಯಾಕಂದರೆ ಅವಳ ಕೂದಲೆಲ್ಲ ಕೂದಲು ಮತ್ತು ಹ್ಯಾಟ್ ಜೊತೆ ಅವಳ ಎಲ್ಲ ಕೂದಲು ಕೂಡ ಕಿತ್ಕೊಂಡು ಬಂದ್ಬಿಡ್ತಾರೆ.